ಎಜಿನ್ಯೂಸ್ಗೆ ಸ್ವಾಗತ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆ ಕುರಿತು ಸಿಎಂ ಹಾಗೂ ಡಿಸಿಎಂ ಬೆಳಗಾವಿಗೆ ಬಂದ ಸಮಯದಲ್ಲಿ ಚರ್ಚೆ ನಡೆಸಿದ್ದು ನಿಜ. ಆದರೆ ಅಭ್ಯರ್ಥಿ ಆಗುವವರ ಅಭಿಪ್ರಾಯ ಪಡೆಯುವುದಾಗಿ ನಾಯಕರಿಗೆ ತಿಳಿಸಿದ್ದೇನೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿ ತಾಲೂಕಿನ ಹೊದಲಿ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವ ಬಗ್ಗೆ ಜಿಲ್ಲೆಯ ನಾಯಕರ ಜೊತೆ ಇನ್ನೊಂದು ಬಾರಿ ಚರ್ಚೆ ಮಾಡಿ ಹೇಳುತ್ತೇನೆ ಎಂದು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ತಿಳಿಸಿದ್ದೇನೆ. ಈ ಬಗ್ಗೆ ಅಭ್ಯರ್ಥಿ ಆಗುವವರ ಅಭಿಪ್ರಾಯ ಕೂಡ ಕೇಳಬೇಕು. ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಅಂದ್ರೆ ಕಷ್ಟ, ಹೀಗಾಗಿ ಚುನಾವಣೆಗೆ ನಿಲ್ಲುವವರ ಅಭಿಪ್ರಾಯವೂ ಕೂಡ ಅಷ್ಟೇ ಮುಖ್ಯವಾಗಿದೆ. ಬೆಳಗಾವಿ ಚಿಕ್ಕೋಡಿ ಕ್ಷೇತ್ರಗಳ ಆಯ್ಕೆಗಾಗಿ ಒಂದು ಸುತ್ತಿನ ಚರ್ಚೆ ನಡೆಸಿದೆ. ಅಭ್ಯರ್ಥಿಗಳ ಆಯ್ಕೆಗಾಗಿ ಇನ್ನೂ ಸಮಯ ಇದೆ. ಇನ್ನೊಂದು ಸುತ್ತಿನ ಚರ್ಚೆ ಮಾಡ್ತೀವಿ. ಎಲ್ಲವನ್ನೂ ಕೂಡ ಅಳೆದು ತೂಕಿ ನಿರ್ಧಾರ ಕೈಗೊಳ್ಳಬೇಕಾಗಿದೆ. ಚುನಾವಣೆ ಘೋಷಣೆ ನಂತರ 15 ದಿನ ಸಮಯ ಇದ್ದು ಬೆಳಗಾವಿ ಚಿಕ್ಕೋಡಿ ಎರಡು ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ 2ನೇ 3ನೇ ಅಥವಾ ಕೊನೆ ಅಂತ್ಯದವರೆಗೆ ಹೋಗುತ್ತೆ ಎಂದರು. ಇನ್ನು ತಾವೇ ಉಸ್ತುವಾರಿ ಇದ್ದ ವಿಜಯಪುರ ಕ್ಷೇತ್ರದ ಅಭ್ಯರ್ಥಿ ಘೋಷಣೆಯಾಗಿದ್ದ ಬಗ್ಗೆ ಪ್ರತಿಕ್ರಿಯೆ ನೀಡಿ, ವಿಜಯಪುರದಿಂದ ಒಂದೇ ಅಭ್ಯರ್ಥಿ ಹೆಸರು ಸೂಚಿಸಿರುವುದರಿಂದ ಘೋಷಣೆಯಾಗಿದೆ ಎಂದರು. ಅಭ್ಯರ್ಥಿಗಳ ವಿಚಾರ ತಾವು ಹೇಳಿದ್ರಿ, ಅದೇ ಏನ್ ಫೈನಲೈಸ್ ಮಾಡ್ತೀರಾ ಇವತ್ತು ನಾಳೆ? ಯಾಕಂದ್ರೆ 2 ದಿವಸ ಉಳಿದೈತಿ, ಇನ್ನು ಟೈಮ್ ಇದ್ರಲ್ಲ. ಇನ್ನು ಘೋಷಣೆ ಆದ್ಮೇಲೆ 10 ದಿವಸ ಟೈಮ್ ಇದೆ, ಅಂದ್ರೆ 8ವರೆಗೆ ಟೈಮ್ ಇದೆ. ಯಾವುದು ಕ್ಲಿಯರ್ ಇದೆ ಅಲ್ಲ, ಈಗ ಅಲ್ಲಿ 7 ಮಾಡಿದ್ರೆ ಇನ್ನೂ ಒಂದು ರೌಂಡ್ ಆಗ್ಬೋದು ಸೋಮವಾರ. ಕೆಲವು ಎಲ್ಲ ಬೆಳಗಾವ್ ಎಲ್ಲ ಕೊನೆಯ ಹಂತವರೆಗೆ ಹೋಗೋದಿರ್ಬೇಕು. ಫಸ್ಟ್ 3ನೇ ಹಂತ 4ನೇ ಹಂತ ಯಾಕಂತಂದ್ರೆ ನೀವು ಉಸ್ತುವಾರಿ ಇದ್ದಿದ್ದು ಬಿಜಾಪುರ ನಿನ್ನೆ ಕ್ಲಿಯರ್ ಆಗ್ಬಿಡ್ತು. ಮೊದಲ ನಾವು ಸಿಂಗಲ್ ನೇಮ್ ಕೊಟ್ಟಿದ್ವಿ, ಅದು ತಮ್ಮ ತವರು ಜಿಲ್ಲೆ. ಅಲ್ಲಿ ಮೊದಲೇ ಸಿಂಗಲ್ ನೇಮ್ ಇತ್ತು, ಸಿಂಗಲ್ ಕೊಟ್ಟಿದ್ರು ಅದ, ಹಿಂಗಾಗಿ ಬಿಜಾಪುರ ಕ್ಲಿಯರ್ ಆಯ್ತು. ನೋಡೋಣ, ಇನ್ನೂ ಒಂದು 10 ಡೇಸ್ ಆರ ಬೇಕಾರೆ ಇನ್ನು ತಕ್ಷಣ ಆಗೋಲ್ಲ. ಚಿಕ್ಕೋಡಿ ಪ್ರಿಯಾಂಕಾ ಮೇಡಮ್, ಚಿಕ್ಕೋಡಿ ಪ್ರಿಯಾಂಕಾ ಜಾರಕಿಹೊಳಿ ಅವ್ರದ್ದೇನಾದ್ರು, ಚಿಕ್ಕೋಡಿಗೆ ಪ್ರಿಯಾಂಕಾ ಜಾರಕಿಹೊಳಿ ಅವ್ರದ್ದೇನಾದ್ರು ಚರ್ಚೆ ನಡೀತಾ ಇದಾರೆ? ಮಂದಿರ ಬೆಳಗ್ಲೂರು ಚರ್ಚೆ ಆಗಿದೆ, ಚರ್ಚೆ ಆಗಿದೆ ಅಂತ ಆಗಿದೆ. ಇನ್ನೂ ಟೈಮೇ, 10 ಡೇಸ್ ಆರ ಬೇಕು. ಇನ್ನೊಂದು ಸುತ್ತಿನ ಎಲ್ಲ ಶಾಸಕರು ಕಾರ್ಯಕರ್ತರು ನಾವು ಚರ್ಚೆ ಮಾಡಿ ಫೈನಲ್ ಮಾಡ್ತೀವಿ. ಸಿಎಂ ಮತ್ತು ರಾಜ್ಯಾಧ್ಯಕ್ಷರು ಪ್ರಿಯಾಂಕಾ ಅವ್ರನ್ನ ತಾವು ಚಿಕ್ಕೋಡಿಗೆ ನಿಲ್ಲಿಸಬೇಕು ಅನ್ನೋದೊಂದು ತಮ್ಮ ಮನವಿ ಮಾಡ್ಕೊಂಡಿದ್ದಾರಂತೆ. ಚಿಕ್ಕೋಡಿಯಲ್ಲಿ ಚರ್ಚೆ ಆಗಿದೆ, ಬೆಳಗಾವಿ ಏರ್ಪೋರ್ಟ್ ಅಲ್ಲಿ ಚರ್ಚೆ ಆಗಿದೆ, ಅದನ್ನು ಅಂತಿಮವಾಗಿ ಮತ್ತೆ ವಾಪಸ್ ಹೇಳ್ತು ಅಂತ ಹೇಳಿದ್ರು ಅವರು. ಮತ್ತೇನೋಸಾರಿ ಇನ್ನೊಂದು ಸುತ್ತಿನ ಚರ್ಚೆ ಮಾಡಿ ವಾಪಸ್ ಹೇಳ್ದು ಅಂತ ಹೇಳಿ. ಕೊನೆಯದಾಗಿ ಸ್ಪರ್ಧೆ ಮಾಡೋರ್ನು ಒಂದು ಅಭಿಪ್ರಾಯ ಕೇಳ್ಬೇಕಾಗತ್ತೆ. ಕೇಳ್ಬೇಕಲ್ಲ, ಈ ನಾ ಹೇಳಿದ್ರೆ ನಿಲ್ಲ ಅವ್ರು ನಿಲ್ದಲ್ಲ ಎಂಬ ಅತ್ಯ ಅಂತ ಕೇಳೋರ್ನ ಕೇಳ್ಬೇಕಾಗತ್ತೆ. ಟೈಮ್ ಕೂಡ ಹೇಳಿದ್ವಿ, ಚರ್ಚೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಕಾರ್ಯಕರ್ತ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್, ಎಲ್ಲ ಖರ್ಚು ಮಾಡಿ 10 ದಿನದಾಗ ಅದಷ್ಟು. ತಾಜಾ ಸುದ್ದಿಗಾಗಿ AJ News 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ.